I'm dreaming in dreams bigger than me. Hey guys, welcome back to my channel. So nanu birthday vlog alli satyanarayana pooje idu hakide idu evening tayari aagta ittu evening ige enenappa special andre vandu fried rice amele vandu baby corn manchuri paneer manchuri matte fried rice amele carrot halwa champakali jahangir rasmalai matte anna sambar ಮೊಸರು ಇಷ್ಟಿತ್ತು. ಸೊ ಒಂದು ಕಡೆ ಅಡುಗೆ ತಯಾರಿ ಆಗ್ತಾಯಿದ್ರೆ ಇನ್ನೊಂದು ಕಡೆ ನಮ್ಮ ಮಾವ ಅಕ್ಕ ಭಾವ ಅಮ್ಮ ಹಾಗೆಯೇ ನಮ್ಮ ಅತ್ತೆ ಅಂದರೆ ನಮ್ಮ ಅತ್ತೆಯವರ ಅತ್ತಿಗೆ ಆಗ್ತಾರೆ ಇವರು ಹಾಗೆಯೇ ಅಶುತೋಷ್ ಎಲ್ಲ ಇಲ್ಲಿ ಡೆಕೋರೇಷನ್ಗೆ ತಯಾರು ಮಾಡ್ತಾಯಿದ್ರು. ಸೊ ನಮ್ಮ ಮಾವನ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಿಂದ ತಯಾರು ಮಾಡ್ತಾಯಿದ್ದಾರೆ ಅಂತ ಹೇಳಿ. ಹೌದು, ಈ ಟೈಮಲ್ಲಿ ನಾನು ಹೇಳಲೇಬೇಕು ಏನಪ್ಪ ಅಂದರೆ ಮಾವ ನನಗೆ ಈ ರೀತಿಯಾಗಿ ಆಗಬೇಕು. ನನ್ನ ಮಗಳ 1 ಇಯರ್ ಬರ್ಡೇಗೆ ಸತ್ಯನಾರಾಯಣ ಪೂಜೆ, ಹಾಗೇ ಸಂಜೆ ಒಂದು ಗ್ರ್ಯಾಂಡ್ ಪಾರ್ಟಿ ಆಗಬೇಕು. ಇಷ್ಟೇ ನಾನು ಹೇಳಿರೋದು. ನಮ್ಮ ಮಾವ ಅಷ್ಟು ಮುತುವರ್ಜಿಯನ್ನು ತಗೊಂಡು ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ಅಂದರೆ ಎಷ್ಟೋ ಮನೆಗಳಲ್ಲಿ ಅದಕ್ಕೇ ಬೇಡ ಅಂತೆಲ್ಲ ಹೇಳೋರು ಇರ್ತಾರೆ. ಆದರೆ ನನಗಂತೂ ತುಂಬಾ ಖುಷಿ ಆಯಿತು. ನಾನು ಎಷ್ಟು ಲಕ್ಕಿ ಅಂತ ನಮ್ಮ ಅಪ್ಪ ಅಮ್ಮ ಯಾವ ರೀತಿಯಾಗಿ ನನ್ನ ಟ್ರೀಟ್ ಮಾಡ್ತಾರೋ ಅದೇ ಥರ ಮಾವ ಆಗಿರ್ಬೋದು ಅತ್ತೆ ಆಗಿರ್ಬೋದು ಒಂದು ಮಾತು ಕೂಡ ಬೇಡ ಅಂತ ಹೇಳಿದೆ. ನಾನು ತಯಾರಿ ಮಾಡೋದಕ್ಕಿಂತ ಹೆಚ್ಚು 100 ಪಟ್ಟು ಅವರಿಬ್ಬರು ತುಂಬ ಚೆನ್ನಾಗಿ ನನಗೆ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಫುಲ್ ಖುಷಿ ಆಗಿಬಿಡ್ತು ನನಗಂತೂ. ನನ್ನ ಮಗಳ ಬರ್ಡೇ ನಾನು ಅಂದ್ಕೊಂಡಿದ್ರ 1000% ಜಾಸ್ತಿ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲಿ ಫುಲ್ ಡೆಕೋರೇಷನ್ ಎಲ್ಲ ಮುಗಿದು ಮೈಥಿಲಿನ ತಯಾರಿ ಮಾಡಿ ಅಷ್ಟೊತ್ತಿಗೆ ಅವಳು ಮಲಗಿಬಿಟ್ಟಿದ್ಲು. ಸೊ ಅವಳನ್ನು ರೆಡಿ ಮಾಡೋದಾಗಿರ್ಬೋದು ಇದನ್ನೆಲ್ಲ ನಾನು ಕ್ಲಿಪ್ಪಿಂಗನ್ನು ತಗೊಳ್ಳೋಷ್ಟರೊಳಗೇ ಫುಲ್ ಜನ ಬಂದುಬಿಟ್ರು. ಹಾಗೆ ಮಲಗಿ ಎದ್ದು 1-2 ತಾಸು ಆದ ತಕ್ಷಣ ಮತ್ತೆ ಅವಳಿಗೆ ನಿದ್ದೆ ಬರೋ ಥರ ಆಗಿಬಿಡ್ತು ಅಥವಾ ಜನ ನೋಡಿನೋ ಏನೋ ಗೊತ್ತಿಲ್ಲ ಸ್ವಲ್ಪ ಕಿರಿಕಿರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾರ್ಯಾರಿಗೆ ಕಾಲ್ ಮಾಡಿದ್ನೋ ಪಾಪ ಪ್ರತಿಯೊಬ್ಬರು ಕೂಡ ಪ್ರೀತಿಯಿಂದ ಬಂದಿದ್ದರು ಮೈಥಿಲಿಗೆ ಆಶೀರ್ವಾದ ಮಾಡಿದ್ರು. ವೆಲ್ ವಿಶರ್ ಅಂತಲೇ ಹೇಳ್ಬೋದು ಊರವರಾಗಿರ್ಬೋದು ನಮ್ಮ ಫ್ರೆಂಡ್ ಲಿಸ್ಟ್ ಆಗಿರ್ಬೋದು ನಮ್ಮ ಮೂಲ ಮನೆಯವರಾಗಿರ್ಬೋದು ಎಲ್ಲರೂ ಕೂಡ ಪಾಪ ಪ್ರೀತಿಯಿಂದ ಬಂದು ತುಂಬ ಚೆನ್ನಾಗಿ ನಮ್ಮ ಜೊತೆ ಬೆರೆತರು ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಖುಷಿ ವಿಚಾರ. ಒಂದೇ ಸಲ ಜನ ನೋಡಿ ಮೈಥಿಲಿ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಅಳ್ತಾಳೇನು ಅಂತ ಅಲ್ಲ ಅಂದ್ಕೊಂಡಿದ್ದೆ, ಬಟ್ ಇಲ್ಲ. ಹಾಗೆಯೇ ಇದು ಮೈಥಿಲಿಗೆ ರೆಡಿ ಮಾಡಿಸಿರುವಂತಹ ಕೇಕ್ ತುಂಬಾ ಚೆನ್ನಾಗಿತ್ತು. ಭುವನೇಶ್ವರಿ ಅನ್ನೋರು ಸಿರ್ಸಿಯಿಂದ ತಯಾರು ಮಾಡಿಕೊಟ್ಟಿದ್ದಾರೆ. ನಿಮಗೂ ಬೇಕಂದರೆ ಅವರ ಫೋನ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕೇಕನ್ನು ಮಾಡಿದರು. ಹಾಗೆಯೇ ಅವ್ರ ಹತ್ರ ತುಂಬ ವೆರೈಟಿದ ಕೇಕ್ಗಳಿತ್ತು. ನಾನಿಲ್ಲಿ ರೆಡ್ ವೆಲ್ವೆಟ್ ಮತ್ತು ವೆನಿಲ್ಲನ ಹೇಳಿದ್ದೆ, ಥೀಮ್ ಕೂಡ ನಾನೇ ಹೇಳಿದ್ದೆ. ನಾನು ಯಾವ ರೀತಿ ಹೇಳಿದ್ನೋ ಅದೇ ರೀತಿಯಾಗಿ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ನಾನು ಮೈಥಿಲಿ ಹಾಗೆಯೇ ನಮ್ಮ ಮನೆಯವರು ಮತ್ತು ಅಶುತೋಷ್ ಭಾವ ಕೂಡ ಅನ್ಎಕ್ಸ್ಪೆಕ್ಟೆಡಾಗಿ ಮ್ಯಾಚಿಂಗ್ ಆಗಿಬಿಟ್ಟಿದ್ವಿ. ಬಟ್ ನಾನು ನಮ್ಮ ಮನೆಯವರು ಮೈಥಿಲಿ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಮ್ಯಾಚಿಂಗ್ ಮಾಡ್ಕೊಳ್ಬೇಕು ಅಂತ 3 ಜನನೂ ವೈಟ್ ಮಾಡ್ಕೊಂಡಿದ್ವಿ. ತುಂಬಾ ಖುಷಿಯಾಯಿತು. ಬರ್ಡೇ ನಾನು ಯಾವ ರೀತಿ ಅಂದ್ಕೊಂಡಿದ್ನೋ ಅದರ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಇದು ಫಸ್ಟ್ ಇಯರ್ ಬರ್ಡೇ ಆಗಿರೋದ್ರಿಂದ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಯಾವ ರೀತಿ ಏನು ಅಂತೆಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಹೆದರಿಕೆನೂ ಹಾಗೆ ಇತ್ತು ಹೇಗಾಗತ್ತೆ ಏನೋ ಅಂತೇಳಿ. ಬಟ್ ಅದು ಯಾವುದು ಕೂಡ ಆಗದೆ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಮನೆ ತುಂಬ ಜನ ಗಲಾಟೆ. ಆಹಾ, ಎಷ್ಟು ಖುಷಿಯಾಯಿತು ಅಂದರೆ ನಮ್ಮ ಮದುವೆಯಾದ ವರ್ಷ ಈ ರೀತಿಯಾಗಿ ಗ್ರ್ಯಾಂಡ್ ಪಾರ್ಟಿ ಮಾಡಿದರು. ಅದು ಮಸಾಲ ಪುರಿ ಪಾರ್ಟಿ. ಅದಾದ ನಂತರ ಇದೇನೆ ನಮ್ಮ ಮನೇಲಿ ಆಗಿರುವಂತಹ ದೊಡ್ಡ ಪಾರ್ಟಿ ಅಂತಲೇ ಹೇಳ್ಬೋದು. ಅಡುಗೆ ಭಟ್ರ ಸುದ್ದಿನೂ ಹೇಳಲೇಬೇಕು. ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾರೆ. ನಾವು ಅವ್ರು ಯಾವ ರೀತಿ ಹೇಳಿದ್ವು ಅದು ಹಾಗೆಯೇ ಎಷ್ಟು ಜನಕ್ಕೆ ಹೇಳಿದ್ವು ಅಷ್ಟೇ ಜನಿಗೆ ವೇಸ್ಟ್ ಆಗದೇ ಇರೋ ರೀತಿ ಮಾಡಿದ್ದಾರೆ. ಶ್ರೀಪಾದ್ ಹೆಗ್ಡೆ ಅಂತ ಹೇಳಿ ಸಿದ್ದಾಪುರದವರು, ಅವರು ಕೂಡ ತುಂಬಾ ಚೆನ್ನಾಗಿ ಅಡುಗೆಯನ್ನು ಮಾಡಿದರು. ಅವರ ಜೊತೆ ಬಂದಿರುವಂತಹ ಸುಮನ ಅತ್ತೆ ಇರ್ಬೋದು, ಮಂಗಳ ಅತ್ತೆ ಇರ್ಬೋದು, ಹಾಗೆಯೇ ಮಧು ಅಣ್ಣ ಇರ್ಬೋದು, ಇವರು ಕೂಡ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿಕೊಂಡು ಚೆನ್ನಾಗಿ ಅಡುಗೆಯನ್ನು ಮಾಡಿ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಫುಲ್ ಖುಷಿಯಾಯಿತು. ಇಲ್ಲಿ ನೋಡ್ತಾ ಇರ್ಬೋದು ಮೈಥಿಲಿ ಕೂಡ ಏನೋ ಒಂಥರ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ಲು. ಏನು 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 ಅಂತ ಅವಳಿಗೂ ಗೊತ್ತಾಗ್ತಾ ಇಲ್ಲ, ನಮಗೂ ಕೂಡ ಒಂಥರ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕೆಂದರೆ ಫಸ್ಟ್ ಇಯರ್ ಬರ್ಡೇ ಮತ್ತು
ಯಾವ ರೀತಿ ಆಗತ್ತೆ ಏನು, ಸ್ವಲ್ಪ ಹೊಸ ಥರ ಪಾರ್ಟಿಯನ್ನು ಮಾಡೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ವ್ಯವಸ್ಥೆ ಎಲ್ಲ ಯಾವ ರೀತಿ ಆಗುತ್ತೋ ಏನೋ ಅಂತ ಹೇಳಿ. ಹಾಗೆಯೇ ಇಲ್ಲಿ ನಮ್ಮ ಮೈದ್ನ ಫೋಟೋಗ್ರಾಫರ್ ಆಗಿದ್ದರು, ಇವತ್ತು ಚೆನ್ನಾಗಿ ಫೋಟೋವನ್ನು ಹೊಡೆದಿದ್ದಾರೆ. ಹಾಗೆಯೇ ಈ ವಿಷಯ ಹೇಳಲೇಬೇಕು, ನಮ್ಮ ಅತ್ತಿಗೆ ಆಶತ್ಗೆ ಅನ್ನೋರು ಪಾಪ ಸತ್ಯನಾರಾಯಣ ಪೂಜೆದಿರ್ಬೋದು ಅಥವಾ ಬರ್ಡೇ ದಿ ಈವ್ನಿಂಗ್ ಟೈಮಲ್ಲಿ ಕೇಕ್ ಕಟಿಂಗ್ ಮಾಡೋವಂಥ ಟೈಮಲ್ಲಿ ಇರ್ಬೋದು, ವೀಡಿಯೋ ಎಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಆಶತ್ಗೆ ಅಂತ ಇದೇ ಮೂಲಕ ಹೇಳ್ಬಿಡ್ತೀನಿ. ನಾನಂತೂ ಮೈಥಿಲಿನ ಸುಮ್ಮನೆ ಇಟ್ಕೊಳ್ಬೇಕು, ಒಂದು ಸ್ವಲ್ಪ ಕೂಡ ಹಠ ಮಾಡಿಸ್ಬಾರ್ದು ಅಂತ ಯಾರ ಹತ್ರನೂ ಕೊಟ್ಟೇ ಇಲ್ಲ. ಅವಳು ಯಾರ ಹತ್ರ ಹೋಗ್ತಾ ಇರಲಿಲ್ಲ, ಹತ್ತು ಬಿಟ್ಟರೆ ಕಷ್ಟ ಅಂತ ಹೇಳಿಬಿಟ್ಟು ಅವಳನ್ನು ಯಾರ ಹತ್ರನೂ ಕೊಟ್ಟಿಲ್ಲ. ಆಮೇಲೆ ಅವಳನ್ನು ಅಳದೇ ಇರೋ ಥರ ಮಾಡಿಕೊಂಡಿದ್ದೆ ಒಂದು ಮೇನ್ ಅಂತ ಹೇಳ್ಬೋದು. ಹಾಗೆಯೇ ಈ ಬರ್ಡೇಲಿ ಒಂದು ಪಾಯಿಂಟ್ ಆಫ್ ಅಟ್ರಾಕ್ಷನ್ ಏನಪ್ಪ ಅಂದರೆ, ಸುಮಾರು ಮಕ್ಕಳು ಒಂದು 40 ಜನ ಮಕ್ಕಳಾಗಿದ್ರೇನು ಅಷ್ಟೊಂದು ಮಕ್ಕಳು ಮನೆ ತುಂಬ ಓಡ್ತಾ ಇದ್ದರು. ಎಲ್ಲರೂ ಸುಮಾರು ಒಂದೇ ಏಜಿನ ಮಕ್ಕಳಿದ್ದರು. ನೋಡೋದಕ್ಕೇ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಅವರೆಲ್ಲರ ಫೋಟೋ ಹೊಡ್ಕೊಳ್ಬೇಕು ಅಂತ ಇತ್ತು, ಅದೊಂದು ಆಗಲೇ ಇಲ್ಲ, ತುಂಬ ಬೇಜಾರಾಯಿತು. ಸುಮಾರು ಹಾಂ ಒಂದು 35-40 ಜನ ಮಕ್ಕಳಿದ್ದರು. ಎಷ್ಟು ಚೆನ್ನಾಗಿ ಅವರವರವರವರೇ ಎಲ್ಲ ಬೇರೆ ಬೇರೆ ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ, ಆದರೆ ಎಲ್ಲರೂ ಕೂಡ ಸೇರಿಕೊಂಡು ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಅವರು ನೋಡೋದಕ್ಕೇ ತುಂಬಾ ಖುಷಿ ಆಗ್ತಾಯಿತ್ತು. ಎಲ್ಲರೂ ಕೂಡ ಒಂದೇ ಏಜಿನ ಮಕ್ಕಳಾಗಿರೋದ್ರಿಂದ ಚೆನ್ನಾಗಿ ಆಡ್ತಾಯಿದ್ರು, ಅವ್ರ ಲೋಕದಲ್ಲೇ ಅವರಿದ್ದರು. ಎಷ್ಟೊಂದು ಖುಷಿಯಾಯಿತು ಅಂದರೆ, ಬರ್ಡೇಗೆ ಇದೊಂದು ಪಾಯಿಂಟ್ ಆಫ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ನಮ್ಮ ಅತ್ತೆ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಅಯ್ಯೋ ಒಂದು ಫೋಟೋ ತೆಕ್ಕೊಳ್ಬೇಕಿತ್ತು, ಫೋಟೋ ತೆಕ್ಕೊಳ್ಬೇಕಿತ್ತು ಅಂತಲೇ ಕಳೆದುಬಿಟ್ರು. ಆದರೆ ಫೋಟೋ ತೆಗಿಲಿಕ್ಕೆ ಆಗಿಲ್ಲ. ಅವರನ್ನೆಲ್ಲ ಹಿಡಿಯೋದು ಅಂದರೆ ಕಪ್ಪೆ ಹಿಡಿದು ಕೊಳಗ ತುಂಬ್ದಾಗೆ ಅಂತ ಹೇಳ್ತಾರಲ್ಲ, ಹಾಗಾಗ್ಬಿಡ್ತು. ಒಬ್ಬರನ್ನ ಹಿಡಿದ್ರೆ ಒಬ್ಬರು ಸಿಕ್ಕಿಲ್ಲ. ಹಾಗೆಯೇ ಇಲ್ಲಿ ಬರ್ಡೇ ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಆರತಿಯನ್ನು ಮಾಡಬೇಕು ಅಂತ ಹೇಳಿ ಆರತಿಯನ್ನು ಮಾಡ್ತಾಯಿದ್ರು. ಮೈಥಿಲಿಗಂತೂ 1 ಇಯರ್ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನೋಡ್ತಾ ನೋಡ್ತಾನೆ ಮಗು ಇಷ್ಟೊಂದು ದೊಡ್ಡದಾಗೋಯ್ತು. ಇನ್ನೂ ಕೂಡ ಆಸ್ಪತ್ರೆಯಿಂದ ಈಗ ತಾನೇ ಡಿಸ್ಚಾರ್ಜ್ ಆಗಿದ್ವಿ, ಈಗ ತಾನೇ ಬಾಳಂತಿ ಅಂತ ಹೇಳೋಷ್ಟರಲ್ಲಿ 1 ಇಯರ್ ಆಗೋಯ್ತು ಅನ್ನೋದೇ ಒಂಥರ ಆಶ್ಚರ್ಯ. ಹೇಗೆ ಕಳೀತು ದಿನ ಅಂತಲೇ ಗೊತ್ತಾಗಲಿಲ್ಲ. ನೋಡ್ತಾ ನೋಡ್ತಾ ದೊಡ್ಡವಳಾಗ್ಬಿಟ್ಲು ನಮ್ಮ ಮೈಥಿಲಿ. ಅಷ್ಟೊಂದು ಖುಷಿಯಾಗತ್ತೆ ನೆನೆಸ್ಕೊಂಡ್ರೇ, ದಿನ ಕಳೆದಿರೋದೇ ಗೊತ್ತಾಗಲಿಲ್ಲ. ಹಾಗೆಯೇ ಅವಳಿಗೆ ಕೈಗೆ ಏನಾದರೂ ಕೊಟ್ಕೊಂಡು ನಾನು ಅವಳನ್ನು ಅಳಿಸ್ಬಾರ್ದು ಅಂತ ಆ ಕಡೆ ಈ ಕಡೆ ಡೈವರ್ಟ್ ಮಾಡ್ತಾಯಿದ್ದೆ. ಸೊ ಇವಾಗ ಕೇಕ್ ಕಟ್ ಮಾಡುವಂಥ ಟೈಮ್ ಬಂದೇ ಬಿಡ್ತು ನೋಡಿ. ಹಾಗೆಯೇ ಬರ್ತಡೇ ಅಂತ ಹೇಳಿಬಿಟ್ಟು ಕೇಕನ್ನೆಲ್ಲ ಮಕ್ಕಳಿಗೆ ಅಷ್ಟೊಂದೆಲ್ಲ ತಿನ್ನಿಸ್ಬಾರ್ದು. ಸೊ ನಾವು ಕೂಡ ಅವಳಿಗೆ ಅವಳೇನು ತಿನ್ನೋದೇ ಇಲ್ಲ, ಜಸ್ಟ್ ಒಂದು ಸ್ವಲ್ಪ ತಿನ್ನಿಸೋಣ ಅಂತ ತೊಗೊಂಡೋದ್ವಿ, ಬಟ್ ಅವಳು ತಿಂದಿಲ್ಲ, ಅದೇ ನಮ್ಗೆ ಖುಷಿಯಾಯಿತು. ಸೊ ಇಲ್ಲಿ ಗಿಫ್ಟ್ ಕೊಡಬೇಕಿದ್ರೆ ಒಂದು ಮಗು ಹಾಡು ಹೇಳ್ತೀನಿ ಅಂತ ಹೇಳ್ತು. ಸೊ ಕೇಳ್ಕೊಂಡು ಬನ್ನಿ ನೀವು ಕೂಡ. ಹಾಗೆಯೇ ನಮ್ಮ ಅಶುತೋಷ್ ಕೂಡ ಇದೇ ಹಾಡನ್ನು ಹೇಳ್ದ. ಅವನು ಒಂದೆರಡು ಹಾಡನ್ನು ರೆಡಿ ಮಾಡ್ಕೊಂಡು ಬಂದಿದ್ದ, ಅವನು ಕೂಡ ಹೇಳಿದ್ದಾನೆ. ಅವನು ಮೈಥಿಲಿ ಬರ್ತಡೇ ಅಂತ ಹೇಳಿಬಿಟ್ಟು ತಿಂಗಳಾನ್ಗಟ್ಲೆಯಿಂದ ರೆಡಿಯಾಗಿದ್ದಾನೆ. ಗಿಫ್ಟ್ ಏನು ಕೊಡಬೇಕು, ಹಾಡು ಯಾವುದನ್ನು ಹೇಳಬೇಕು ಅಂತೆಲ್ಲ ಫುಲ್ ಪ್ರಿಪೇರ್ ಆಗಿ ಬಂದಿದ್ದ. ಅವನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದ ಅಂತಲೇ ಹೇಳ್ಬೋದು.
ತಂಗಿ ತಂಗಿ ಅಂತ ತುಂಬ ಪ್ರೀತಿ ಮಾಡಿಕೊಂಡು ಚೆನ್ನಾಗಿದ್ದಾರೆ ಅಣ್ಣ ತಂಗಿ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಗಿಫ್ಟನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಗಿಫ್ಟ್ ವಿಚಾರ ಬಂದರೆ ಹೇಳಲೇಬೇಕು, ಏನಪ್ಪ ಅಂದರೆ ನಮ್ಮ ಅಪ್ಪ ಅಮ್ಮ ಮೈಥಿಲಿಗೆ ಒಂದು ಇಯರಿಂಗನ್ನು ಕೊಟ್ಟಿದ್ದಾರೆ ಕಿವಿಗೆ ಹಾಕೋದು. ಅದು ಸದ್ಯ ಹಾಕೋದಕ್ಕೆ ಬರೋದಿಲ್ಲ, ಸ್ವಲ್ಪ ಉದ್ದ ಇರೋದ್ರಿಂದ ಡ್ರೆಸ್ಸಿಗೆಲ್ಲ ಸಿಗತ್ತೆ ಅಥವಾ ಟೊಪ್ಪಿ ಹಾಕೋದ್ರಿಂದ ಅದಕ್ಕೆಲ್ಲ ಹಿಡಿಯತ್ತೆ. ಸೊ ನಾನು ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಹೇಳಿ. ಹಾಗೆಯೇ ನಮ್ಮ ಮಾವ ಅವರು ಎರಡು ಬಳೆಯನ್ನು ಗಿಫ್ಟ್ ಮಾಡಿದ್ದಾರೆ, ಅದನ್ನು ನಾವು ಆಲ್ರೆಡಿ ಇವತ್ತು ಬೆಳಗ್ಗೆ ಹಾಕಿದ್ವಿ. ಸೊ ಹಾಗಾಗಿ ಇಲ್ಲಿ ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ. ನಮ್ಮಪ್ಪ ನೈಟ್ ಪಾರ್ಟಿಗೆ ಬರದೇ ಇರೋದ್ರಿಂದ ಬೆಳಗ್ಗೆನೆ ಗಿಫ್ಟನ್ನು ಕೊಟ್ಟಿದ್ರು. ಸೊ ಇವಾಗ ಅಮ್ಮ ಮೈಥಿಲಿಗೆ ಅಂತ ತಂದಿರುವಂಥ ಅಂಗಿನ ಗಿಫ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮನೆಯವರು ಒಂದು ಗೊಂಬೆಯನ್ನು ಕೊಟ್ಟಿದ್ದಾರೆ, ಅಳು ಅಂತ ಒಂದು ಗೊಂಬೆಯನ್ನು ಗಿಫ್ಟ್ ಮಾಡಿದ್ದಾರೆ. ಹಾಗೆ ಮೈದ್ನ ಟೆಡ್ಡಿ ಬೇರೆನ ಗಿಫ್ಟ್ ಕೊಟ್ಟಿದ್ದಾರೆ. ನಾನು ಮಾತ್ರ ಏನೂ ಕೊಟ್ಟಿಲ್ಲ, ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ದೀನಿ ಅಷ್ಟೇ. ಹಾಗೆಯೇ ಇಲ್ಲಿ ಗಿಫ್ಟ್ ಎಲ್ಲ ಕೊಟ್ಟು ಆದ ನಂತರದಲ್ಲಿ ಊಟ ಎಲ್ಲ ಇತ್ತು. ಊಟಕ್ಕೆ ಹೇಳ್ದಲ್ಲ ಬೇಬಿಕಾರ್ನ್ ಮಂಚೂರಿ, ಪನ್ನೀರ್ ಮಂಚೂರಿ, ಹಾಗೆಯೇ ಫ್ರೈಡ್ ರೈಸ್, ಮಿರ್ಚಿ, ಮತ್ತು ಕ್ಯಾರೆಟ್ ಹಲ್ವಾ, ರಸ್ಮಲಾಯ್, ಜಹಾಂಗೀರ್, ಚಂಪಕಲಿ, ಅನ್ನ, ಸಾಂಬಾರ್, ಮೊಸರು, ಉಪ್ಪು, ಉಪ್ಪಿನಕಾಯಿ, ಇಷ್ಟು ಐಟಮ್ಸು ಇದ್ವು. ನನಗಂತೂ ಇದೆಲ್ಲ ನೋಡೋದಕ್ಕೆ ಖುಷಿಯಾಯಿತು. ಹಾಗಾಗಿ ಖುಷೀಲಿ ಮೈಥಿಲಿನ ಬಿಟ್ಕೊಳ್ಳೋದು ಅಥವಾ ಬಂದವ್ರನ್ನ ಮಾತಾಡ್ಸೋದು ವೀಡಿಯೋ ಮಾಡ್ಕೊಳ್ಳೋದು ಯಾವುದು ಗೊತ್ತಾಗದೆ ಏನೇನು ಸ್ವಸ್ವಲ್ಪ ಮಾಡಿಬಿಟ್ಟೆ. ನನಗೆ ಇಲ್ಲಿ ಚಿಕ್ಕ ಮಕ್ಕಳನ್ನೇ ಒಂದು ಫೋಟೋ ಹೊಡಿಬೇಕು ಅಂತ ಇತ್ತು, ಬಟ್ ಅದೊಂದು ಮಿಸ್ ಆಯಿತು ಅಂತ ಹೇಳ್ಬೋದು. ಸೊ ಎಷ್ಟಾಗಿದೆಯೋ ಅಷ್ಟನ್ನು ಹಾಕಿದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.